ಸರ್, ಉದ್ದೇಶ ಏನಿಲ್ಲ, ನಮ್ಮ ಮುಖ್ಯಮಂತ್ರಿ ಅಂತ ಒಂದು ಚಿಕ್ಕದು ಬೇಡಿಕೆ ಇಟ್ಕೊಂಡಿದ್ವಿ. ಒಂದು ಸುಮಾರು ಒಂದು ವರ್ಷದಿಂದ ನಾನು ಒಂದು ವಿಷಯ ಕಾಡ್ತಾ ಇತ್ತು. ಒಂದಷ್ಟು ನಮ್ಮ ಕರ್ನಾಟಕ ಸಂಘಟನೆಗಳ ಜೊತೆ ಡಿಸ್ಕಸ್ ಮಾಡಿ, ಚರ್ಚೆ ಮಾಡಿ, ಮತ್ತು ನಮ್ಮ ದಲಿತ ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಒಂದು ಬೇಡಿಕೆನ ಇಟ್ಟಿದ್ದೀವಿ ಸಿ ಎಂ ಮುಖ್ಯಮಂತ್ರಿ ಹತ್ರ. ನಮ್ಮ ಸಾಹಿತಿಗಳು, ಕರ್ನಾಟಕ ಹೋರಾಟಗಾರರು, ಸೊ ಇವ್ರ ಜೊತೆ ಚರ್ಚೆ ಮಾಡಿ ನಂದು ಮನವಿನ ಏನಿಟ್ಟಿದ್ದೀವಿ ಅಂತಂದರೆ, ಒಬ್ಬ ಕಲಾವಿದ ಆಗಿ ನಮ್ಮ ಕರ್ನಾಟಕ ಥಿಯೇಟ್ರ್ಗಳಲ್ಲಿ ಇವಾಗ ನಾಡಗೀತೆ ಇನ್ನು ಮುಂದೆ ಪ್ಲೇ ಆಗಬೇಕು ಅಂತ ನನ್ನ ಆಸೆ, ನಮ್ಮ ಆಸೆ. ಸೊ ಆ ಪರವಾಗಿ ನಮ್ಮ ಮುಖ್ಯಮಂತ್ರಿನ ಭೇಟಿ ಮಾಡೋಕೆ ನಾನು ಬಂದಿದ್ದೀನಿ. ಏನಂದ್ರು ಸರ್, ಸಿ ಎಮ್ ಅವ್ರು ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ದಾರೆ, ನಮ್ಮ ಫಿಲ್ಮ್ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನೀಗಂದ್ರೆ ಸರ್ ಏನಾಗುತ್ತೆ ಗೊತ್ತಾ, ಒಬ್ಬ ಕನ್ನಡಿಗಾಗಿ ನಾವು ನಮ್ಮ ನಾಡಗೀತೆಗೂ ನಾವು ಮರ್ಯಾದೆ ಕೊಡಬೇಕು. ಈಗ ಥಿಯೇಟರ್ಗಳಲ್ಲಿ ನೀವು ಹೋದರೆ ನಿಮ್ಗಲ್ಲಿ ನಿಮಗೆ ರಾಷ್ಟ್ರಗೀತೆ ಹಾಕ್ತಾರೆ, ನಾವು ಅದಕ್ಕೆ ಸಂಬಂಧ ನಿಲ್ಕೊಂಡು ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ಗಳಲ್ಲಿ ಇದು ರಾಷ್ಟ್ರಗೀತೆನೂ ಇನ್ನು ಮುಂದೆ ಹಾಕಬೇಕು ಅಂತ ನಾಡಗೀತೆ. ಖಂಡಿತವಾಗ್ಲು ಮಾಡಿದೀವಿ, ಬನಾರಸ್ ಸಿನಿಮಾ ಇಂದ ಖಂಡಿತವಾಗ್ಲು ಮಾಡಿದೀವಿ. ಅದಕ್ಕೆಲ್ಲ ಯಾರಾದ್ರೂ ತಲೆ ಕೆಡ್ಸ್ಕೊಂತಾರ ಸರ್, ಇವಾಗ ನನ್ನ ತಪ್ಪು ಏನಿದೆ ಅಂತ ಹೇಳಿ, ಈಗ ನನ್ನ ತಪ್ಪು ಏನಾದ್ರು ಇದ್ರೆ ನಾನು ಒಪ್ಕೊಂತಿದ್ದೆ, ಹೌದಪ್ಪ ನನ್ನ ತಪ್ಪು, ನಾನು ಮಾಡಿದೆ ಬಾಯ್ಕಾಟ್ ಅಂತ. ಬಾಯ್ಕಾಟ್ ಏನಿಲ್ಲ ಸರ್, ಎರಡೇ ಮಾತು ಹೇಳ್ತೀನಿ, ಪ್ರಪಂಚದಲ್ಲಿ ಸೋಲು ಇಲ್ಲ ಅಂದ್ರೆ ಗೆಲ್ಲೋ. ಮನುಷ್ಯ ಏನಾಗ್ತಾರೆ ಗೊತ್ತಾ, ಸೋತೋಗ್ಬಿಟ್ರೆ ಮಳೆ ಬಂತು ಸರ್, ಅದಕ್ಕೆ ಬೈಕೌಟ್ ಆಗ್ಬಿಡ್ತು ಸರ್, ಅದಕ್ಕೆ ಪಿಚ್ಚರ್ ಓಡಿಲ್ಲ ಅಂತ ಒಂದು ರೀಸನ್ ಕೊಡೋದು, ಅದು ನಮ್ಮ ಮನಸ್ಸು ನಾವು ಸಮಾಧಾನ ಮಾಡ್ಕೊಳಕ್ಕೆ ನಾವು ಹೇಳ್ತೀವಿ ಅಷ್ಟೇ. ಬೈಕೌಟ್ ಕೊಡ್ ಏನಿಲ್ಲ ಸರ್, ಸಿನಿಮಾ ಚೆನ್ನಾಗಿದ್ರೆ ಜನ ನೋಡೇ ನೋಡ್ತಾರೆ. ನಿಮ್ಮ ತಂದೆಯವರು ಗಣೇಶ ಉತ್ಸವಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಚಾಮರಾಜಪೇಟೆಯಲ್ಲಿ, ಬೇರೆ ಬೇರೆ ಸಿಟ್ಟಿದೆ ಅವರಿಗೆ, ಅದನ್ನ ಇಟ್ಕೊಂಡೇನೋ ಪ್ರೊಟೆಸ್ಟ್ ಮಾಡ್ತೀನಿ ಸರ್. ಅಧಿವೇಶನ ಮಾತಾಡಕ್ಕೆ ಬರ್ಲಿಲ್ವಲ್ಲ, ನಂಗೆ ಗೊತ್ತೇ ಇಲ್ಲ ವಿಷಯ, ನನಗೆ ಇದಕ್ಕೆ ಸಂಬಂಧ ಇಲ್ಲ. ನಾನೊಬ್ಬ ನಟ, ನಾನಾಯ್ತು, ನನ್ನ ಇಂಡಸ್ಟ್ರಿ ಆಯಿತು, ನನ್ನ ಸಿನಿಮಾ ಆಯಿತು, ನನಗೆ ನನ್ನ ಅಪ್ಪಕ್ಕೆ ಸಂಬಂಧ ಇಲ್ಲ. ನೀವು ಹೋಗ್ಬಿಟ್ಟು ಕ್ಷೇತ್ರವ್ರಿಗೆ ಕೇಳಿ, ನೀವು ಹೋಗ್ಬಿಟ್ಟು ಮುಖ್ಯಮಂತ್ರಿಯವ್ರಿಗೆ ಕೇಳಿ, ಇದು ಗೌರ್ಮೆಂಟ್ದು, ನನ್ನ ಕೆಲಸ ಅಲ್ಲ ಇದು, ನಾನು ಕಲಾವಿದ, ನನಗೆ ಸಿನಿಮಾ ಬಗ್ಗೆ ಕೇಳಿ. ದಯವಿಟ್ಟು ನೀವು ಮಾಧ್ಯಮದವರು, ನೀವೆಲ್ಲ ಕನ್ನಡಿಗರು, ಇದಕ್ಕೋಸ್ಕರ ನೀನು ನಿಲ್ಕೊಳ್ಬೇಕು ಈ ಹೋರಾಟಕ್ಕೋಸ್ಕರ. ಇವಾಗ ಏನಾಗಿದೆ, ಮೊದಲು ಐದೂವರೆ ನಿಮಿಷ ಇತ್ತು ಇದು, ಇವಾಗ ಇದನ್ನ ಕಟ್ ಆಗಿ 2:20 ಇಪ್ಪತ್ತು ಸೆಕೆಂಡ್ ಆಗಿದೆ. ಸೊ ಇದು ಆದ್ರೆ ಈ ಬರ್ತಾ ಇದೆ ಸರ್. ಇವಾಗ ಥಿಯೇಟರ್ ಅಲ್ಲಿ ಹಾಕೋದ್ ಕಾರಣ ಏನಂತಂದ್ರೆ, ಈಗ ಬರೋ ಜನರೇಷನ್ ಮಕ್ಕಳು ಆಗ್ಬೋದು, ಸೀನಿಯರ್ಸ್ ಆಗ್ಬೋದು, ಎಲ್ಲ ಮರ್ತೋಗ್ಬಿಡ್ತಿದ್ದಾರೆ. ಗೊತ್ತಾಗ್ಲಿ ನಮ್ಮ ರಾಷ್ಟ್ರಗೀತೆ ಇದು ಅಂತ ಹೇಳ್ಬಿಟ್ಟು ಆ ಒಂದುಗೋಸ್ಕರ ಆ ಒಂದು ತಲೆಯಲ್ಲಿ ಇಟ್ಕೊಂಡೆ ಥಿಯೇಟರ್ಗಳಲ್ಲಿ ಇದನ್ನ ಇದು ಮಾಡಿರೋದು. ಅದಕ್ಕೋಸ್ಕರ ನಾಡಗೀತೆ ನಮ್ ಬರೋ ಜನರೇಷನ್ ಮಕ್ಕಳಿಗೆ ಅವ್ರಿಗೆ ಗೊತ್ತಾಗ್ಬೇಕು, ನಾಡಗೀತೆ ಅಂದ್ರೆ ಏನು, ಕನ್ನಡ ಅಂದ್ರೆ ಏನು, ಕನ್ನಡ ಭಾಷೆ ಅಂದ್ರೆ ಏನು, ಕನ್ನಡ ನಾಡಗೀತೆ ಅಂದ್ರೆ ಏನು ಅಂತ ಹೇಳಿದ್ರೆ ಇದನ್ನ ಮುಖ್ಯಮಂತ್ರಿಯವರು ಮಾಡ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಸೊ ದಯವಿಟ್ಟು ನೀವು ಎಲ್ಲ ಮಾಧ್ಯಮಗಳಿಗೂ ನನ್ನ ಸಪೋರ್ಟ್ ದಯವಿಟ್ಟು ತುಂಬ ನನಗೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.